ದೊಡ್ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ನೀವು ನೋಡಿರ್ತೀರಾ ಗೇಮ್ ಆಡಬೇಕು ಅಂದ್ರೆ ಕಂಪ್ಯೂಟರ್ ಗೆ ಈ ತರ ಒಂದು ಡಿಸ್ಕ್ ನ ಕನೆಕ್ಟ್ ಮಾಡ್ಬಿಟ್ಟು ಈ ತರ ಲೈಟ್ ಬರೋ ರೀತಿ ಮಾಡ್ಕೋತಾರೆ ತರ ಒಂದು ಲೈಟ್ ನ ನೀವು ಬ್ಲಿಂಕ್ ಮಾಡೋದು ಸೊ ಲೈಟ್ ಕಲರ್ ನ ಚೇಂಜ್ ಮಾಡೋದು ಅಂತ ಈ ವಿಡಿಯೋಲಿ ತಿಳ್ಕೊತೀರಾ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಒಂದು ಲೈಕ್ ಮಾಡಿ ನಾನು ಇವತ್ ನಿಮ್ಗೆ ಈ ಒಂದು ಎಚ್ ಡಿ ಲಿ ಯಾವ ರೀತಿ ಕಲರ್ ಅನ್ನ ಚೇಂಜ್ ಮಾಡೋದು ಅಂತ ತಿಳ್ಸ್ಕೊಡ್ತಾ ಇದೀನಿ ಫಸ್ಟ್ ನೀವು ಈ ಒಂದು ಲ್ಯಾಪ್ಟಾಪ್ ಗೆ ಇದನ್ನ ಕನೆಕ್ಟ್ ಮಾಡ್ಬೇಕಾಗತ್ತೆ ಸೊ ಕನೆಕ್ಟ್ ಮಾಡಬೇಕು ಅಂದ್ರೆ ಸೊ ನಿಮ್ಗೆ ಇಲ್ಲಿ ತ್ರೀ ಪಾಯಿಂಟ್ ಜೀರೋ ಪೋರ್ಟ್ ಇರುತ್ತಲ್ವಾ ಅದನ್ನ ಈ ಒಂದು ಯು ಎಸ್ ಪಿ ಪೋರ್ಟ್ ಗೆ ಕನೆಕ್ಟ್ ಮಾಡಬೇಕು ಸೊ ಕನೆಕ್ಟ್ ಮಾಡಿದ ತಕ್ಷಣ ನಿಮ್ಗೆ ಡಿಫಾಲ್ಟ್ ಆಗಿ ಆ ಒಂದು ಲೈಟ್ ಬರ್ತಾ ಹೋಗುತ್ತೆ ಸೊ ಆ ಒಂದು ಲೈಟ್ ನ ಯಾವ ರೀತಿ ಕಲರ್ ಚೇಂಜ್ ಮಾಡೋದು ಲೈಟ್ ನ ಯಾವ ರೀತಿ ಬ್ಲಿಂಕ್ ಆಗೋ ರೀತಿ ಮಾಡೋದು ಅಂದ್ರೆ ಮೊದಲು ನೀವು ಆ ಒಂದು ಫೈಲ್ ಮ್ಯಾನೇಜರ್ ಅಥವಾ ನಿಮ್ಮ ಒಂದು ಫೈಲ್ ಎಕ್ಸ್ಪ್ಲೋರರ್ ಅಥವಾ ಮೈ ಕಂಪ್ಯೂಟರ್ ಗೆ ಹೋಗಿ ಸೊ ಮೈ ಕಂಪ್ಯೂಟರ್ ಗೆ ಹೋದ ತಕ್ಷಣ ನಿಮಗೆ ಸೊ ಅಲ್ಲಿ ನಿಮಗೆ ಎರಡು ರೀತಿ ಡಿಸ್ಕ್ ಗಳು ಕಾಣ್ತವೆ ಸೊ ಮೊದಲನೇ ಡಿಸ್ಕ್ ಬಂದು ನಿಮ್ಮ ಒಂದು ಎಸ್ ಎಸ್ ಟಿ ಅಥವಾ ಎಚ್ ಡಿ ಡಿ ಆಗಿರುತ್ತೆ ಮತ್ತೊಂದು ಬಂದು ಎಕ್ಸ್ಟರ್ನಲ್ ಎಚ್ ಡಿ ಡಿ ಆಗಿರುತ್ತೆ ಸೊ ಒಂದು ಎಚ್ ಡಿ ಡಿ ನ ಓಪನ್ ಮಾಡ್ತು ಅಂದ್ರೆ ಸೊ ನಿಮ್ಗೆ ಅಲ್ಲೇ ವ್ಯಾರಂಟಿ ಕಾರ್ಡು ಆಮೇಲೆ ನಿಮ್ಗೆ ಫೋಟೋಸು ಆಮೇಲೆ ಆದ್ರೂ ಒಂದು ಸಾಫ್ಟ್ವೇರ್ ಎಲ್ಲಾನು ಕೊಟ್ಟಿರ್ತಾರೆ ಸೊ ಆ ಒಂದು ಸಾಫ್ಟ್ವೇರ್ ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಸೊ ಇನ್ಸ್ಟಾಲ್ ಮಾಡ್ಕೊಬೇಕು ಅಂದ್ರೆ ಡಬಲ್ ಕ್ಲಿಕ್ ಮಾಡಿ ಅವ್ರು ಕೇಳಿದಂತ ಎಲ್ಲ ಪರ್ಮಿಷನ್ ಕೊಡ್ತು ಅಂದ್ರೆ ಆ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಆಗತ್ತೆ ಸೊ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಬೇಕಾಗತ್ತೆ ಸೊ ಅಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡಕ್ ಕೇಳುತ್ತೆ ಸೊ ಎಲ್ಲ ಡೀಟೇಲ್ಸ್ ನ ಹಾಕಿ ನೀವು ಅಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಡೀಟೇಲ್ಸ್ ಎಲ್ಲ ಹಾಕಿ ಸೊ ರಿಜಿಸ್ಟ್ರೇಷನ್ ಅನ್ನ ಮಾಡಿ ಸೊ ಅದಾದ್ಮೇಲೆ ನೀವು ಆ ಒಂದು ಅಪ್ಲಿಕೇಶನ್ ನ ಓಪನ್ ಮಾಡ್ಕೊಳ್ಳಿ ಸೊ ಆ ಒಂದು ಅಪ್ಲಿಕೇಶನ್ ಹೆಸರು ಬಂದು ನಿಮ್ಗೆ ಟೂಲ್ ಕಿಟ್ ಅಂತ ಅದನ್ನ ಓಪನ್ ಮಾಡ್ತು ಅಂದ್ರೆ ನಿಮ್ಗೆ ಈ ತರ ಕಾಣುತ್ತೆ ಓಕೆ ನೋಡ್ತಾ ಇದ್ದೀರಾ ಲೈಟ್ ಇವಾಗ ಬ್ಲೂ ಕಲರ್ ಬ್ಲಿಂಕ್ ಆಗ್ತಾ ಇದೆ ಇದನ್ನ ಕಲರ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ಇಲ್ಲಿ ಲಾಸ್ಟ್ ಕಾಲಮ್ ಅಲ್ಲಿ ಆರ್ ಜಿ ಬಿ ಅಂತ ಇದೆಯಲ್ವಾ ಸೊ ಆ ಒಂದು ಆರ್ ಜಿ ಬಿ ಮೇಲೆ ಕ್ಲಿಕ್ ಮಾಡಬೇಕು ಸೊ ಲೈಟ್ ನ ಇಂಟೆನ್ಸಿಟಿ ಕೂಡ ನೀವು ಕಡಿಮೆ ಮಾಡಬಹುದು ಸೊ ನೋಡ್ತಾ ಇದ್ದೀರಾ ಸ್ಕ್ರೀನ್ ಅಲ್ಲಿ ಸೊ ಇವಾಗ ನಾನು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಟ್ಟೆ ಸೊ ಇವಾಗ ನಿಮಗೆ ಆ ಒಂದು ಲೈಟ್ ನ ಬ್ರೈಟ್ನೆಸ್ ಏನಾಗುತ್ತೆ ಕಡಿಮೆ ಆಗುತ್ತೆ ಸೊ ನಿಮಗೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಲ್ಲ ಸೊ ಓಕೆ ನಾವು ಈಗ ನೋಡ್ತಾ ಇದ್ರೆ ಲೈಟ್ ನ ಬ್ರೈಟ್ನೆಸ್ ಕಡಿಮೆ ಆಯ್ತು ಈ ಒಂದು ಬ್ರೈಟ್ನೆಸ್ ನ ಜಾಸ್ತಿ ಮಾಡಬೇಕು ಅಂದ್ರೆ ಸೊ ನೀವು ಜಾಸ್ತಿ ಕೂಡ ಮಾಡಬಹುದು ಸೊ ಇವಾಗ ನೋಡಿ ನೆಕ್ಸ್ಟ್ ಸಲ ಲಿಂಕ್ ಆದಾಗ ಅದು ಲೈಟ್ ಬ್ರೈಟ್ನೆಸ್ ಜಾಸ್ತಿ ಆಗಿರುತ್ತೆ ಸೊ ಒಂದು ತ್ರೀ ಟು ಫೈವ್ ಸೆಕೆಂಡ್ಸ್ ತಗೊಳುತ್ತೆ ಸೊ ಅದು ಅಪ್ಡೇಟ್ ಆಗ್ಬೇಕಲ್ವಾ ಅದಕ್ಕೋಸ್ಕರ ಸೊ ನೋಡ್ತಾ ಇದ್ರ ಇವಾಗ ಲೈಟ್ ನ ಬ್ರೈಟ್ನೆಸ್ ಜಾಸ್ತಿ ಆಯ್ತು ಸೊ ಇವಾಗ ಬ್ಲೂ ಕಲರ್ ಲೈಟ್ ಇದೆ ನೀವು ಕಲರ್ ನ ಚೇಂಜ್ ಮಾಡ್ಬೇಕು ಅಂದ್ರೆ ಸೊ ಇಲ್ಲಿ ಸೆಟ್ಟಿಂಗ್ಸ್ ಸಿಂಬಲ್ ಇದೆಯಲ್ವಾ ಆ ಒಂದು ಸೆಟ್ಟಿಂಗ್ಸ್ ನ ನೀವು ಕ್ಲಿಕ್ ಮಾಡ್ಬೇಕು ಕ್ಲಿಕ್ ಮಾಡ್ಬಿಟ್ಟು ನೀವೇನಾದ್ರು ರೆಡ್ ಕಲರ್ ಕೊಡ್ತು ಅಂದ್ರೆ ಸೊ ಅದು ರೆಡ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಇದು ಸ್ಟಾಟಿಕ್ ಆಗಿ ಉರಿಬೇಕು ಅಂದ್ರೆ ಸಾಲಿಡ್ ಅಂತ ಇದೆಯಲ್ವಾ ಸಾಲಿಡ್ ಆಪ್ಷನ್ ನ ಕ್ಲಿಕ್ ಮಾಡಿ ಸಾಲಿಡ್ ಆಪ್ಷನ್ ನ ಕೊಡ್ತು ಅಂದ್ರೆ ಅದು ಯಾವಾಗ್ಲೂ ಲೈಟ್ ಉರಿತಾನೆ ಇರುತ್ತೆ ಬ್ಲಿಂಕ್ ಆಗಲ್ಲ ಸೊ ಇವಾಗ ಬ್ಲೂ ಕಲರ್ ಬೇಕು ಅಂದ್ರೆ ಸೊ ಬ್ಲೂ ಕಲರ್ ಮೇಲೆ ಕ್ಲಿಕ್ ಕೊಟ್ರೆ ಅದು ಬ್ಲೂ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಅಕಸ್ಮಾತ್ ಯೆಲ್ಲೋ ಕಲರ್ ಬೇಕು ಅಂದ್ರೆ ಸೊ ಎಲ್ಲೋ ಕಲರ್ ಕೂಡ ನೀವು ಚೂಸ್ ಮಾಡ್ಕೊಬಹುದು ಸೊ ಕಂಪ್ಲೀಟ್ ಗ್ರೇಡಿಯಂಟ್ ಇರುತ್ತೆ ಯಾವ್ದಾದ್ರು ನೀವು ಆ ಗ್ರೇಡಿಯಂಟ್ ಕಲರ್ ಬೇಕಾದ್ರೂ ಕ್ಲಿಕ್ ಮಾಡ್ಕೊಬಹುದು ಸೊ ಸ್ಲೀಪ್ ವಿತ್ ಡಿಸ್ಪ್ಲೇ ಅಂತಿದೆ ಸೊ ಇದನ್ನ ಏನಾದ್ರು ಕ್ಲಿಕ್ ಮಾಡ್ತು ಅಂದ್ರೆ ನಿಮ್ಮ ಒಂದು ಲ್ಯಾಪ್ಟಾಪ್ ಏನಾದ್ರು ಈ ತರ ನೀವು ಕ್ಲೋಸ್ ಮಾಡ್ತು ಅಂದ್ರೆ ಈ ಒಂದು ಲೈಟ್ ಕೂಡ ಆಫ್ ಆಗುತ್ತೆ ಸೊ ಅದನ್ನ ಎನೇಬಲ್ ಮಾಡ್ಕೊಳ್ಳಿ ಯಾಕಂದ್ರೆ ನೀವು ಎಲ್ಲಾದ್ರೂ ಹೊರಗಡೆ ಹೋಯ್ತು ಅಂದ್ರೆ ಸೊ ಅದು ಆಟೋಮೆಟಿಕ್ ಆಫ್ ಆಗುತ್ತೆ ಕಂಟಿನ್ಯೂಸ್ ಉರಿಯೋದು ಬೇಡ ಲ್ಯಾಪ್ಟಾಪ್ ಯೂಸ್ ಮಾಡ್ಬೇಕಾದ್ರೆ ಮಾತ್ರ ಉರಿಬೇಕು ಅಂದ್ರೆ ಸೊ ಈ ಒಂದು ಸೆಟ್ಟಿಂಗ್ಸ್ ಅನ್ನ ಮಾಡ್ಕೊಬಹುದು ಸೊ ಏನೋ ರೈನ್ಬೋ ಕಲರ್ ಬೇಕು ಅಂದ್ರೆ ಅಂದ್ರೆ ಸೊ ಈ ಈ ಕಡೆ ಒಂದ್ ಕಲರ್ ಈ ಕಡೆ ಒಂದ್ ಕಲರ್ ಗ್ರೇಡಿಯಂಟ್ ತರ ಬರಬೇಕು ಅಂದ್ರೆ ಫಸ್ಟ್ ಯಾವ್ದಾದ್ರು ಒಂದು ಕಲರ್ ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಸೊ ಇದನ್ನು ಕೂಡ ನಾನು ಸ್ಟ್ರಾಟಿಕ್ ಇಟ್ಟಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಎಷ್ಟೊಂದು ಕಲರ್ ಇದಾವೆ ಸೊ ಯಾವ್ದಾದ್ರು ಒಂದು ಕಲರ್ ನ ನೀವು ಸೆಟ್ ಮಾಡ್ಕೊಂಡು ಇದನ್ನು ಕೂಡ ಅಪ್ಲೈ ಮಾಡಬಹುದು ಸೊ ನೋಡ್ತಾ ಇದ್ರ ಸೊ ಈ ಕಡೆ ಒಂದ್ ಕಲರ್ ಸೊ ಮಧ್ಯ ಕಲರ್ ಸೊ ಸೈಡ್ ಒಂದ್ ಕಲರ್ ಈ ಕಡೆ ರೆಡ್ ಕಲರ್ ಸೊ ಈ ತರ ನಾಲ್ಕ್ ಕಲರ್ ಬರುತ್ತೆ ಸೊ ನಿಮ್ಗೆ ಯಾವ ಕಲರ್ ಬೇಕೋ ಆ ಒಂದು ಕಲರ್ ನ ಚೂಸ್ ಮಾಡ್ಕೊಬಹುದು ಸೊ ನಿಮ್ಗೆ ಅದನ್ನು ಕೂಡ ನೀವು ಸೆಟ್ಟಿಂಗ್ ಮಾಡ್ಕೋಬಹುದು ಯಾವ ಕಡೆ ಯಾವ ಕಲರ್ ಬೇಕು ಅಂತ ಸೊ ನೀವು ಅದನ್ನ ನೋಡ್ಕೊಂಡು ಚೇಂಜ್ ಮಾಡ್ಕೊಳ್ಳಿ ಸೊ ಅದಾದ್ಮೇಲೆ ನೀವು ಸೈಡ್ ಅಂತಿದೆ ಅಂದ್ರೆ ಈ ತರ ಮೂವ್ ಆಗ್ತಾ ಇರುತ್ತೆ ಸೊ ಕೆಲವು ಬಸ್ ಗಳಲ್ಲೆಲ್ಲ ಹಾಕಿರ್ತಾರಲ್ಲ ಬಸ್ಸು ಕಾರಲ್ಲೆಲ್ಲ ಸೊ ಈ ತರ ಹಿಂಗ್ ಮೂವ್ ಆಗೋತರ ಲೈಟ್ ಸೊ ಅದನ್ನು ಕೂಡ ಮಾಡ್ಕೊಬಹುದು ಸೊ ನೋಡ್ತಾ ಇದೀರಾ ಸೊ ನೀವು ಕಸ್ಟಮ್ ಕೂಡ ಮಾಡ್ಕೊಬಹುದು ಸೊ ನನಗೆ ಈ ಕಡೆ ರೆಡ್ ಬೇಕು ಈ ಕಡೆ ಬ್ಲೂ ಬೇಕು ಅಂದ್ರೆ ಅದನ್ನು ಕೂಡ ಮಾಡ್ಕೊಬಹುದು ಸೊ ಇನ್ನು ತುಂಬಾ ಆಪ್ಷನ್ಸ್ ಗಳಿದಾವೆ ನೀವು ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಕೊಳ್ಳಿ ಸೊ ನೋಡ್ತಾ ಇದ್ರಿ ಸೊ ನಾನು ಈ ತರ ಮೂವ್ ಆಗೋ ರೀತಿ ಇಟ್ಟಿದ್ದೀನಿ ಸೊ ಇಲ್ಲೇ ತೋರಿಸ್ತಾ ಇರುತ್ತೆ ನಿಮ್ ಸ್ಕ್ರೀನ್ ಅಲ್ಲಿ ಅದ್ ಯಾವ ತರ ಕಾಣುತ್ತೆ ಸೊ ಇಲ್ಲೂ ಅದೇ ರೀತಿ ನಿಮ್ಗೆ ಕಾಣುತ್ತೆ ಸೊ ಇವಾಗ ಎಲ್ಲ ಆದ್ಮೇಲೆ ಡನ್ ಮೇಲೆ ಕ್ಲಿಕ್ ಕೊಡ್ಬೇಕು ಸೊ ಡನ್ ಮೇಲೆ ಕ್ಲಿಕ್ ಕೊಟ್ರೆ ನಿಮ್ಮ ಒಂದು ಲೈಟ್ ಚೇಂಜ್ ಆಗುತ್ತೆ ಸೊ ಇನ್ನು ಎಕ್ಸ್ಟ್ರಾ ಏನಾದ್ರು ಸೆಟ್ಟಿಂಗ್ಸ್ ಬೇಕು ಅಂದ್ರೆ ಸೊ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಸೊ ಕಸ್ಟಮೈಸ್ ಮಾಡ್ತೀರಾ ಅಂದ್ರೆ ಸೊ ಈಗ ಎಕ್ಸಾಂಪಲ್ ಗೇಮ್ ಆಡೋರು ಏನ್ ಮಾಡ್ತಾರೆ ಅಂದ್ರೆ ಸೊ ಈ ಗೇಮ್ ಆಡ್ಬೇಕಾದ್ರೆ ಸೊ ಇಲ್ಲಿ ನಿಮ್ಗೆ ಏನಾದ್ರೂ ಕೆಲವೊಂದಷ್ಟು ಚೀಟ್ ಗಳಾಗ್ದಾಗ ರೆಡ್ ಕಲರ್ ಬೇಕು ಆಮೇಲೆ ಬ್ಲೂ ಕಲರ್ ಬೇಕು ಆತರ ಕಲರ್ ಗಳು ಏನಾದ್ರೂ ಚೇಂಜ್ ಆಗ್ಬೇಕು ಅಂದ್ರೆ ಅದನ್ನು ಕೂಡ ಮಾಡ್ಕೊಬಹುದು ಸೊ ಒಂದು ವಿಡಿಯೋ ನೋಡಿದ್ಮೇಲೆ ಗೊತ್ತಾಯ್ತು ಅನ್ಕೋತೀನಿ ಯಾವ ರೀತಿ ನಿಮ್ಮ ಎಸ್ ಎಸ್ ಡಿ ಅಥವಾ ಎಚ್ ಡಿ ಡಿ ಗೆ ನಿಮ್ಮ ಒಂದು ಕಸ್ಟಮ್ ಆರ್ ಜಿ ಬಿ ಲೈಟ್ ಅನ್ನ ಸೆಟ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದ್ರು ಅಂದ್ರೆ ಸಣ್ಣ ಲೈಕ್ ದುಡ್ದು ಒಂದು ಕಮೆಂಟ್ ಮಾಡಿ ನಮ್ಮೆಲ್ಲ ಸೋಷಿಯಲ್ ವಿರ್ ಡಿಸ್ಕ್ರಿಪ್ಷನ್ ಇದೆ ಫಾಲೋ ಅನ್ನ ಮಾಡಬಹುದು